ನಟ ಶಿವರಾಜ್ ಕುಮಾರ್ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿಸುವುದು ಇದೀಗ ಕನ್ಫರ್ಮ್ ಆಗಿದೆ ಈ ವಿಚಾರ ತಿಳಿತಾ ಇದ್ದಂತೆ ಸೆಂಚುರಿ ಸ್ಟಾರ್ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಯಾಕಂದ್ರೆ ಇದು ಶಿವರಾಜ್ ಕುಮಾರ್ ಅಭಿನಯದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಹೀಗಾಗಿ ಶಿವಣ್ಣನ ಲುಕ್ ನಿಂದ ಹಿಡಿದು ಕಥೆಯವರೆಗೂ ಹೇಗಿರುತ್ತೋ ಅಂತ ಅಭಿಮಾನಿಗಳು ಇದೀಗ ಕಾತುರರಾಗಿದ್ದಾರೆ ಹಾಗಿದ್ರೆ ಶಿವರಾಜ್ ಕುಮಾರ್ ಅವರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಮಾಹಿತಿಯನ್ನ ನಾವು ತಿಳಿಸಿಕೊಡ್ತೀವಿ ಬನ್ನಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಅದ್ದೂರಿ ವೆಚ್ಚದಲ್ಲೇ ನಿರ್ಮಾಣ ಆಗಲಿದೆ ಐದು ಭಾಷೆಗಳಲ್ಲಿ ನಿರ್ಮಾಣ ಆಗಲಿದ್ದು ಏಕಕಾಲಕ್ಕೆ ಸಿನಿಮಾ ಬಿಡುಗಡೆಯಾಗಲಿದೆ ಇದೆ ಸದ್ಯ ಇನ್ನೂ ಕೇವಲ ಸಿನಿಮಾದ ಘೋಷಣೆ ಮಾಡಿದ್ದು ಚಿತ್ರದ ಟೈಟಲ್ ಶಿವಣ್ಣನ ಲುಕ್ ಎಲ್ಲವೂ ಕೆಲವೇ ದಿನಗಳಲ್ಲಿ ಅಭಿಮಾನಿಗಳ ಮುಂದೆ ಬಹಿರಂಗ ಆಗಲಿದೆ ಅದಕ್ಕೂ ಮುನ್ನ ಈ ಸಿನಿಮಾದ ತಾಂತ್ರಿಕ ವರ್ಗ ಹಾಗೂ ಕಥೆಯ ಬಗ್ಗೆ ಮಾಹಿತಿ ನೀಡಿದೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಕಥೆ ಎಲ್ಲಾ ಭಾಷೆಗೂ ಸಲ್ಲುವಂತಿರಬೇಕು ದಕ್ಷಿಣದಿಂದ ಉತ್ತರದವರೆಗೂ ಸಿನಿಮಾ ಮೆಚ್ಚುವಂತಿರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಕಥೆ ಶಿವಣ್ಣನಿಗೆ ಸೂಟ್ ಆಗುವಂತಿರಬೇಕು ಇದೀಗ ಅಂಥದ್ದೇ ಒಂದು ಕಥೆ ಸಿದ್ಧವಾಗಿದೆ ನಿರ್ದೇಶಕ ಆರ್ ಜೈರಾಮ್ ಈ ಕಥೆಯನ್ನ ಸಿದ್ಧಗೊಳಿಸಿದ್ದಾರೆ ಎಪ್ಪತ್ತರ ದಶಕದಲ್ಲಿ ನಡೆಯುವ ಕಥೆ ಇದಾಗಿದ್ದು ಸೆಂಚುರಿ ಸ್ಟಾರ್ ಇಮೇಜ್ಗೆ ತಕ್ಕಂತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ರೆಟ್ರೋ ಮಾದರಿಯ ಕಥೆಯಲ್ಲಿ ಶಿವಣ್ಣ ಹೇಗೆ ಕಾಣಿಸಿಕೊಳ್ಳಲಿದ್ದಾರೆ ಎಂದು ನೋಡುವುದಕ್ಕೆ ಹಲವರು ಕುತೂಹಲದಿಂದಿದ್ದಾರೆ ಇನ್ನು ನಾಲ್ಕೈದು ಭಾಷೆಗಳಲ್ಲಿ ಈ ಸಿನಿಮಾ ನಿರ್ಮಾಣವಾಗಲಿದೆ ಆರ್ ಜಯರಾಮ್ ಹೇಳಿದ ಕತೆ ಶಿವರಾಜ್ ಕುಮಾರ್ ಅವರಿಗೆ ಇಷ್ಟ ಆಗಿದೆ ಹೀಗಾಗಿ ಶಿವಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟ ಕೂಡಲೇ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅಂದಹಾಗೆ ಈ ಸಿನಿಮಾದ ಮೂಲಕ ನಿರ್ದೇಶಕರು ತಮ್ಮ ಹೆಸರನ್ನ ಆರ್ ಜೈ ಎಂದು ಬದಲಿಸಿಕೊಂಡಿದ್ದಾರೆ